ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೈಸ್ ಆನ್ ವೀಲ್ಸ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತು ನಾವೊಂದು ಹೊಸ ಐಡಿಯಾದೊಂದಿಗೆ ಬಂದಿದ್ದೇವೆ. ಪ್ರತಿ ಸಲ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಪ್ರೇಕ್ಷಣೀಯ ಸ್ಥಳಗಳು, ಆದರೆ ಇವತ್ತು ಒಬ್ಬ ವಿಶಿಷ್ಟ ವ್ಯಕ್ತಿ ಮತ್ತು ಆತನ ಸಾಧನೆಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ವೃತ್ತಿಯಲ್ಲಿ ಇವರು ಇಂಜಿನಿಯರ್, ಆದರೆ ಇಷ್ಟಪಟ್ಟು ಮಾಡ್ತಾ ಇರುವಂಥದ್ದು ಕೃಷಿ. ಅವರ ಕೃಷಿ ಭೂಮಿ ಮತ್ತು ಅವರು ಯಾವ ಥರ ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರ ಬಗ್ಗೆ ನಾವು ಸಣ್ಣ ಒಂದು ಪರಿಚಯ ನಿಮಗೆ ಮಾಡಿಕೊಳ್ಳಲಿಕ್ಕೆ ಇದ್ದೇವೆ. ಅವರ ಹೆಸರು ಜಗದೀಶ್ ಪ್ರಸಾದ್ ಅಂತ. ಅವರನ್ನು ನಾವು ಈ ಚಾನಲ್ಗೆ ಬರಮಾಡಿಕೊಳ್ತಾ ಇದ್ದೇವೆ. ಈಗ ಜಗದೀಶ್ ಪ್ರಸಾದ್ ಅವರು ಬೇರೆ ಬೇರೆ ಹಣ್ಣಿನ ಗಿಡಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ. ಎರಡು ಸಾವಿರದ 2015 ಈ ಪ್ರದೇಶದಲ್ಲಿ ಒಂದು 15 ಎಕರೆ ಖಾಲಿ ಇದ್ದಂಥ ಭೂಮಿಯನ್ನು ನಾನು ಪರ್ಚೇಸ್ ಮಾಡಿ, ಮೊದಲಿಂದಲೂ ನನ್ನ ಮೂಲತಃ ನಾನು ಕೃಷಿ ಕುಟುಂಬದಿಂದ ಬಂದದ್ದರಿಂದ ನಮಗೆ ಕೃಷಿಯ ಬಗ್ಗೆ ಸಹಜವಾದ ಒಲವಿತ್ತು. ವಿಭಿನ್ನ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವ ನನ್ನ ಒಂದು ಹಂಬಲ ಇತ್ತು. ಟ್ರಾಪಿಕಲ್ ವೆರೈಟಿಯ ಹಲವು ಹಣ್ಣುಗಳ ಬೆಳೆಯನ್ನು ಇಲ್ಲಿ ಮಾಡಿದ್ದೇನೆ. ಇದು ಪೇರಳೆಯಲ್ಲಿ ಗೊಂಚಲು ಪೇರಳೆ, ಇದು ಫಿಕಸ್ ಗುವಾವ ಅಂತ ಹೇಳಿ ಕೆಂಪು ಬಣ್ಣದ ಪೇರಳೆ, ಇಷ್ಟೇ ಸಣ್ಣದಾಗಿರ್ತದೆ, ಕೆಂಪು ಬಣ್ಣಕ್ಕೆ ಹಣ್ಣಾದಾಗ ಕೆಂಪು ಬಣ್ಣಕ್ಕೆ ಬರ್ತದೆ. ಇದು ಮಲಬಾರ್ ಚೆಸ್ನೆಟ್ ಅಂತ ಬರಾಬ, ಹುಳಿ ಮಿಶ್ರಿತ ಸಿಹಿ, ತಿನ್ನಲು ಬಲು ರುಚಿ. ಇದು ನೋಡಿ, ಪುನರ್ಪುಳಿಯ ಜಾತಿಗೆ ಸೇರಿದ್ದು, ಹುಳಿ ಮಿಶ್ರಿತ ಸಿಹಿ. ಅದು ಬಿಡಿಸುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಚೆನ್ನಾಗಿದೆ. ಇದು ವೆಲ್ವೆಟ್ ಆ್ಯಪಲ್ ಅಂತ ಹೇಳಿ ಚಿಕ್ಕ ಥರದ ಒಂದು ಹಣ್ಣು, ತಿನ್ನಲಿಕ್ಕೆ ಭಾಳ ಸಿಹಿ ಇರ್ತದೆ. ಇದು ಅತ್ಯಂತ ಸುವಾಸನೆಯುಳ್ಳಂತಹ ನಮ್ಮ ಊರಿನ ಲಿಂಬೆ. ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ. ಇದು ತಿನ್ನಲಿಕ್ಕೆ ಸಹ ಬಹಳ ಪೌಷ್ಟಿಕಾಂಶ ಇರುವಂತಹ ಹಣ್ಣು. ಅದರ ಜೊತೆಗೆ ಇದರಿಂದ ತಯಾರಿಸಿದಂತಹ ಎಣ್ಣೆ ಗಾಯಗಳಿಗೆ ಮತ್ತು ನೋವು ನಿವಾರಕ ಔಷಧಿಯು ಕೂಡ ಹೌದು. ಇದರಲ್ಲಿ ಎರಡು ವೆರೈಟಿ ಬರ್ತದೆ, ಒಂದು ಸಿಹಿ ಮತ್ತೊಂದು ಹುಳಿ ಮಿಶ್ರಿತ ಸಿಹಿ. ಅದನ್ನು ಕತ್ತರಿಸಿದರೆ ನಕ್ಷತ್ರ ಆಕಾರ ಇರ್ತದೆ, ಹಾಗಾಗಿ ಅದಕ್ಕೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ. ಇದು ಬನಾನಾ ಸಪೋಟ ಅಂತೇಳಿ, ಸಪೋಟದಲ್ಲಿ ಒಂದು ವಿಶಿಷ್ಟವಾದ ಬಣ್ಣ ಮತ್ತು ರುಚಿಯನ್ನು ಹೊಂದಿರುವಂಥ ಒಂದು ಸಪೋಟ. ಇದು ಮರಂಗ್ ಅಂತ ಹೇಳುವಂಥದ್ದು ಒಂದು ಹಣ್ಣು, ಹಲಸಿನ ಹಣ್ಣಿನ ಜಾತಿಗೆ ಸೇರಿದಂಥ ಒಂದು ಹಣ್ಣು. ಇದು ಕಂಚು ಹುಳಿ ಅಂತ ಹೇಳ್ತಾರೆ. ಇದರ ಹುಳಿಯನ್ನು ಉಪ್ಪಿನೊಂದಿಗೆ ಸೇವನೆ ಮಾಡಿದರೆ ನಿಮ್ಮ ಅಜೀರ್ಣ ಇಂಥ ಎಲ್ಲ ಸಮಸ್ಯೆಗಳು ಮಾಯ ಆಗ್ತದೆ. ಇದನ್ನು ಪಶುಗಳಿಗೆ ಕೂಡ ಅಜೀರ್ಣ ಆದಾಗ ಅಥವಾ ಅದರ ಮೋಷನ್ ತೆಳ್ಳಗಾದಾಗ ಇದರ ಉಪ್ಪಿನಲ್ಲಿ ಹಾಕಿದ ಈ ಹುಳಿಯನ್ನು ಅದಕ್ಕೆ ಕೊಟ್ಟರೆ ಭಾಳಷ್ಟು ತಕ್ಷಣ ಅದು ನಿವಾರಣೆ ಆಗ್ತದೆ. ಇದು ಬಿಂಬುಳಿ ಗೊತ್ತುಂಟ, ಬಿಂಬುಳಿ. ಹಿಂದಿನ ಕಾಲದಲ್ಲಿ ಹುಳಿಯ ಬದಲಿಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಇದನ್ನು ಬಿಂಬುಳಿಯನ್ನು ಉಪಯೋಗ ಮಾಡ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಪ್ರತಿಯೊಬ್ಬರಿಗೂ ಚಿರಪರಿಚಿತ ಗಿಡ, ಪ್ರತಿಯೊಂದು ಮನೆಯಲ್ಲಿದ್ದಂಥ ಗಿಡ ಈಗ ವಿನಾಶದ ಅಂಚಿನ ಹತ್ರ ಹೋಗ್ತಾ ಇದೆ, ಅದು ಬಿಂಬುಳಿ. ಇದು ಅಂಬಟೆಕಾಯಿ, ಇದು ಸಣ್ಣ ಗಿಡದಲ್ಲಿ ಆಗುವಂಥದ್ದು, ಇದರಲ್ಲಿ ಬೀಜ ಇಲ್ಲ, ತಿನ್ನಲಿಕ್ಕೆ ಭಾಳ ರುಚಿ ಇದೆ. ಹೀಗೆ ತಿನ್ಬೋದು ಅಥವಾ ನಮ್ಮ ಪದಾರ್ಥದಲ್ಲಿ ಉಪಯೋಗ ಕೂಡ ಮಾಡ್ಬೋದು. ಅಂಬಡೆಕಾಯಿ, ಉಪ್ಪಿನಕಾಯಿ ಕೂಡ ಹಾಕ್ಬೋದು. ನೋಡಿ,
ತುಂಬಾ ಚೆನ್ನಾಗಿದೆ. ಅಂಜೂರದ ಹಣ್ಣು ಯಥೇಚ್ಛವಾಗಿ ವರ್ಷಪೂರ್ತಿ ಹಣ್ಣುಗಳನ್ನು ಕೊಡ್ತಾ ಇರ್ತದೆ. ಬಹಳಷ್ಟು ನೆರಳನ್ನು ಮತ್ತು ಬೇರೆ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಡುವಂಥ ಒಂದು ಅತ್ಯಮೂಲ್ಯವಾದ ಮರ. ಇದರ ವಿಶೇಷತೆ ಅಂತ ಹೇಳಿದರೆ ಇದರ ಅಡಿಯಲ್ಲಿ ಯಾವಾಗಲೂ ಒಂಥರ ಸುವಾಸನೆ ಇರ್ತದೆ, ಒಂದು ಪರಿಮಳ ಇರ್ತದೆ. ಇದು ವರ್ಷಪೂರ್ತಿ ಈ ಕಾಯಿಗಳು. ಇದರ ಕಾಯಿಯಿಂದ ಪಲ್ಯ ಮಾಡಲಿಕ್ಕಾಗ್ತದೆ. ಎಳೆಕಾಯಿಗಳಿಂದ ಹಲಸಿನ ಗುಜ್ಜೆ ಪಲ್ಯ ಹೇಗೆ ಮಾಡ್ತೇವೋ ಹಾಗೆ ಅತ್ಯಂತ ರುಚಿಕರವಾದ ಪಲ್ಯವನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಹಣ್ಣಾಗಿ ಅದು ಸಹ ಒಳ್ಳೆಯ ರುಚಿಯನ್ನು ಇರ್ತದೆ. ಹಣ್ಣು ಕೂಡ ಬಹಳಷ್ಟು ಪೌಷ್ಟಿಕಾಂಶ ಇದ್ದಂತಹ ಹಣ್ಣುಗಳು. ಬ್ಲ್ಯಾಕ್ಬೆರಿ ಜಾಮ್ ಫ್ರೂಟ್, ಇದು ಮಕೋತ ದೇವ ಅಂತ ಹೇಳಿ ಕೆಂಪು ಬಣ್ಣದ ರುಚಿ ಇಲ್ಲದ ಹಣ್ಣುಗಳು. ಇದರಲ್ಲಿ ಇದು ಔಷಧೀಯ ಗುಣ ಹೊಂದಿದೆ. ಔಷಧೀಯ ಗುಣ ಹೊಂದಿದಂತಹ ಮಕೋತ ದೇವ, ಇದರ ಸಿಪ್ಪೆಯನ್ನು ಒಣಗಿಸಿ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟರೆ ಇದರ ಕಷಾಯ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಇದು ಬಿರೀಬ ಅಂತೇಳಿ ಸೀತಾಫಲದ ಜಾತಿಗೆ ಸೇರಿದಂತಹ ಹಣ್ಣು. ಬಿರೀಬ ಸಾಮಾನ್ಯ ಸಿಹಿ ಇರ್ತದೆ. ಇದು ಔಷಧೀಯ ಗಿಡ ನೋಣಿ ಕೇಳಿರ್ಬೋದು ನಾವೆಲ್ಲ. ಅತ್ಯಂತ ಔಷಧ ಇರುವಂತಹ ಗುಣವುಳ್ಳಂತಹ ಒಂದು ಹಣ್ಣು. ಈ ಹಣ್ಣಿಗೆ ಯಾವುದೇ ರುಚಿ ಇಲ್ಲ, ಪರಿಮಳ ಇಲ್ಲ. ಇದನ್ನು ಬೇರೆ ಹಣ್ಣಿನ ಜ್ಯೂಸಿನೊಂದಿಗೆ ಜ್ಯೂಸ್ ಮಾಡಿ ಕುಡಿದ್ರೆ ಏಡ್ಸ್ನಂತಹ ಮಾರಕ ಕಾಯಿಲೆಯು ಕೂಡ ಇದು ಬಹಳ ದಿವ್ಯ ಔಷಧಿ ಅಂತ ಹೇಳಿ ಆಯುರ್ವೇದ ಜಗತ್ತಿನಲ್ಲಿ ಇದನ್ನು ದೃಢೀಕರಣ ಮಾಡಿದ್ದಾರೆ. ಹಲಸಿನ ಗಿಡಗಳು, ಹಲಸಿನ ತೋಟದಲ್ಲಿ ಪೊತ್ತಮೊಟ್ಟಮ್ಮು, ಅನನ್ಯ, ಸಿಂಗಾಪುರ್ ಮೂರು ವೆರೈಟಿಗಳು ಇದರಲ್ಲಿ ಮೇಜರ್ ವೆರೈಟಿಗಳು. ಇಲ್ಲಿ ನೀವು ಎದುರಿಗೆ ಕಾಣ್ತಾ ಇರುವಂಥದ್ದು ಪ್ರಕಾಶ್ ಚಂದ್ರ. ಇದು ಬಹಳಷ್ಟು ಬೇಗ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಮತ್ತು ಜನವರಿ ಫೆಬ್ರವರಿಗೆ ಹಣ್ಣು ಸಿಗ್ತದೆ. ಇದರಲ್ಲಿ ಕೆಂಪು ಬಣ್ಣದ ಸೊಳ್ಳೆಗಳಿರುವಂಥದ್ದು ಪ್ರಕಾಶ್ ಚಂದ್ರ. ಇದು ಮಿರಾಕಲ್ ಫ್ರೂಟ್ ಅಂತ, ಹೂ ಬಿಟ್ಟಿದೆ, ಕಾಯಿ ಆಗಬೇಕಷ್ಟೇ. ಇದರ ಹಣ್ಣನ್ನು ತಿಂದು ಲಿಂಬೆ ಹುಳಿ ತಿಂದರೆ ಅಥವಾ ಯಾವುದೇ ಹುಳಿಯನ್ನು ಸೇವನೆ ಮಾಡಿದರೆ ನಿಮಗೆ ಅತ್ಯಂತ ಸಿಹಿಯಾಗಿರ್ತದೆ. ಅದಕ್ಕೆ ಮಿರಾಕಲ್. ಹಳದಿ ಬಣ್ಣದ ಥೈಲ್ಯಾಂಡ್ ಪಪ್ಪಾಯ, ಪಪ್ಪಾಯ ಬಣ್ಣದಲ್ಲಿ ಹೊರಗಡೆಯಿಂದನೇ ಹಳದಿ ಬಣ್ಣ ಇರ್ತದೆ. ಇದು ಬಿಲ್ವ, ಔಷಧೀಯ ಅತ್ಯಂತ ಔಷಧೀಯ ಗುಣ ಉಳ್ಳಂತಹ ಒಂದು ತ್ರಿಫಲದಲ್ಲಿ ಇದರ ಬೇರನ್ನು ಉಪಯೋಗ ಮಾಡ್ತಾರೆ. ಶಿವನ ಪೂಜೆಗೆ ಇದರ ಎಲೆಗಳನ್ನು ಉಪಯೋಗ ಮಾಡ್ತಾರೆ. ಇದರ ಎಲೆ ಮಧುಮೇಹಕ್ಕೆ ಕೂಡ ಬಹಳ ದಿವ್ಯ ಔಷಧಿ. ಅದರ ಜೊತೆ ಈ ಹಣ್ಣನ್ನು, ಇದರ ಕಾಯಿಯನ್ನು ಹೋಮ ಹವನಗಳಿಗೆ ಇದನ್ನು ಉಪಯೋಗ ಮಾಡ್ತಾರೆ. ಇದು ಅಬಿ ಅಂತ ಹೇಳುವಂಥದ್ದು, ಚಿಕ್ಕು ಜಾತಿಗೆ ಸೇರಿದ ಒಂದು ಹಣ್ಣು. ಈಗ ಪ್ರಚಲಿತದಲ್ಲಿ ಮುಂದೆ ನಿರೀಕ್ಷೆ ಇರುವಂತಹ ಒಂದು ಹಣ್ಣು. ಇದು ಮಲ್ಬೆರಿ, ಲೋಕಲ್ ಮಲ್ಬೆರಿ ಹಣ್ಣು. ಈ ಥರ ಕಪ್ಪಾಗ್ತದೆ. ಮತ್ತು ಮಂತುಳ್ಳಿ, ಮಂತುಪುಳಿ ಅಂತ ಭಾಳ ಡಿಮ್ಯಾಂಡ್ ಇರುವಂಥದ್ದು ಮತ್ತು ಭಾಳ ಔಷಧೀಯ ಗುಣ ಉಳ್ಳಂಥ ಹುಳಿ ಇದು. ಇದು ಹಲಸಿನಲ್ಲಿ ಬೇರೆ ಬೇರೆ ವೆರೈಟಿ, ಗೋಲ್ಡನ್ ಪಲ್ಸು, ಮತ್ತು ದಾರಿಬಕ್ಕೆ, ಅಭಿಸಾರ ಬಕ್ಕೆ, ಲಾಲ್ಬಾಗ್ ಮಧುರ. ಇದು ಐಸ್ ಕ್ರೀಮ್ ಬೀನ್ ಅಂತ ಹೇಳುವಂಥದ್ದು. ಇದರಲ್ಲಿ ಬೀನ್ಸ್ ಟೈಪಲ್ಲಿ ಹಣ್ಣಾಗ್ತದೆ, ಒಳ್ಳೆ ಐಸ್ ಕ್ರೀಮಿನ ರುಚಿ ಇರ್ತದೆ. ಐಸ್ ಕ್ರೀಮ್ ಬೀನ್ಸ್ ಅಂತ. ಇದು ಅಶೋಕ ಅಂತ ಹೇಳುವಂಥ ಗಿಡ. ಇದರ ಕೆತ್ತೆಯಿಂದ ಭಾಳಷ್ಟು ಔಷಧೀಯ ಗುಣ ಇದೆ. ಈ ಮುಟ್ಟಿನ ತೊಂದರೆ ಇರುವವರಿಗೆ ಇದರ ಕೆತ್ತೆಯ ಕಷಾಯ ಬಹಳಷ್ಟು ಉತ್ತಮವಾದ ಔಷಧಿ. ಇದು ಮಲಯನ್ ಆ್ಯಪಲ್ಗಳು, ಇದರಲ್ಲಿ ಬಿಳಿ ಮತ್ತು ಕೆಂಪು ಎರಡು ವಿಧಾನ. ಇದು ಆಪ್ರಿಕಾಟ್, ಆಪ್ರಿಕಾಟ್
ಇದು ನೇರಳೆ. ನೇರಳೆಯಲ್ಲಿ ಮೂರು ವಿಧದ ನೇರಳೆ ಇದೆ, ಸೀಡ್ಲೆಸ್ ನೇರಳೆ, ಬಿಳಿ ನೇರಳೆ, ಕಪ್ಪು ನೇರಳೆ. ಇದು ಕ್ಯಾಂಡಲ್ ಫ್ರೂಟ್ ಅಂತ. ಇದು ಲಕ್ಷ್ಮಣ ಫಲ, ಲಕ್ಷ್ಮಣ ಫಲ. ಇದು ಕ್ಯಾನ್ಸರಿಗೆ ಇತ್ತೀನ ಪ್ರಚಲಿತದಲ್ಲಿರುವ ಭಾಳ ದಿವ್ಯ ಔಷಧ ಅಂತ. ಕ್ಯಾನ್ಸರ್ಕಾರಕ ಸೆಲ್ಗಳನ್ನು ನಾಶ ಮಾಡುವಂಥ ಶಕ್ತಿ ಹೊಂದಿರುವಂಥ ಹಣ್ಣು ಲಕ್ಷ್ಮಣ ಫಲ. ಇದು ಅರ್ಡೇಸಿಯಾ ಅಂತ, ಅರ್ಡೇಸಿಯಾ ಅಂತ ಹೇಳುವಂಥ ಒಂದು ಫ್ರೂಟು. ಅದು ಕಪ್ಪು ಬಣ್ಣಕ್ಕೆ ತೆರೆದಾಗ ಹಣ್ಣಾಗಿ ಒಳ್ಳೆಯ ರುಚಿಯನ್ನು ಹೊಂದಿದಂತಹ ಅರ್ಡೇಸಿ. ಇದು ಬುದ್ಧಾಸ ಹ್ಯಾಂಡ್ ಅಂತೇಳಿ ಒಂದು ಹುಳಿ, ಕೈಯ ಆಕಾರದ ಹುಳಿ. ಈ ನಮ್ಮ ರೀಜನ್ನಲ್ಲಿ ಆಗುವುದು ಸ್ವಲ್ಪ ಅಪರೂಪ, ಕಾದು ನೋಡಬೇಕು. ಇದು ಆಲ್ ಸ್ಪೈಸ್ ಅಂತ, ಆಲ್ ಸ್ಪೈಸ್ ಅಂಥೇಳಿ ಸಾಂಬಾರಕ್ಕೆ ಉಪಯೋಗವಂತಹ ಎಲೆಗಳು, ಅತ್ಯಂತ ಪರಿಮಳ ಹೊಂದಿದಂತಹ ಸಾಂಬಾರ ಎಲೆಗಳಿವೆ. ಇಲ್ಲಿ ಈ ನಮ್ಮ ರೀಜನ್ನಲ್ಲಿ ಇದರದ್ದು ಹೂ ಬಿಡೋದು ಅಪರೂಪ. ಇದರ ಹೂವಿಗೆ ಕೂಡ ಬಹಳಷ್ಟು ಮಾರ್ಕೆಟ್ ವ್ಯಾಲ್ಯೂ ಇದೆ. ಇದು ಪುಲ್ಸಾನ್ ಅಂತ ಹೇಳ್ಬೋದು, ಪುಲಸಾನ್, ಕುಲಸಾನ್, ಪುಲಸಾನ್, ಪುಲ್ಸಾನ್, ರಂಬುಟಾನ್ ಥರದ್ದು. ಇದು ಜಬೋಟಿಕಾಬ, ಕಾಂಡದಲ್ಲಿ ಫುಲ್ ಹಣ್ಣುಗಳನ್ನು ಕೊಡ್ತದೆ, ಇದು ಜಬೋಟಿಕಾಬ ಅಂತ. ಪೂರ್ತಿ ಕಾಂಡ ಪೂರ್ತಿ ಹಣ್ಣುಗಳಿದೆ. ಇದು ವೆರಿಗೇಟೆಡ್ ವಾಟರ್ ಆ್ಯಪಲ್, ವಾಟರ್ ಆ್ಯಪಲ್ನಲ್ಲಿ ಒಂದು ವೆರೈಟಿ. ಡೂರಿಯನ್, ಇದರಲ್ಲಿ ಎರಡು ವೆರೈಟಿ ಉಂಟು, ಒಂದು ರೆಡ್ ಮತ್ತೊಂದು ಯೆಲ್ಲೋ. ಇದು ಹಲಸಿನಲ್ಲಿ ಒಂದು ವಿದೇಶಿ ವೆರೈಟಿ, ಚಂಪಡಕ್ ಅಂತ. ಇದು ಮಲಬಾರ್ ಚೆಸ್ ನೆಟ್ ಅಂತ. ಈ ಬಲಬದಿಯಲ್ಲಿ ಕಾಣುವಂಥದ್ದೆಲ್ಲ ನಿಮಗೆ ರಂಬುಟಾನ್ ಗಿಡಗಳು. ಇದು ಕ್ಯಾಟ್ ಐ ಅಂತ ಅಲಂಕಾರಿಕ ಗಿಡ, ಅದು ಲಕ್ಕೂಟ್ ಅಂತ ಹೇಳುವಂಥದ್ದು. ಇದು ಚೆಮಿಲಿಯಾಂಗ್ ಅಂತ ಹೇಳುವಂಥ ಒಂದು ಹಣ್ಣು. ಇದು ಪೀನಟ್ ಬಟರ್ ಫ್ರೂಟ್ ಅಂತ. ಇದು ಸಿಹಿ ಹುಳಿ, ಸ್ವೀಟ್ ಟ್ಯಾಮರೆಂಡು. ಇದು ನಿರಂತರ ಅಂತ ಹೇಳುವಂಥ ಮಾವು, ವರ್ಷದಲ್ಲಿ ಒಂದು ತಿಂಗಳು ಬಿಟ್ಟು ಉಳಿದೆಲ್ಲ ತಿಂಗಳಲ್ಲಿ ಹೂ ಹೋಗ್ತಾ ಇರ್ತದೆ, ನಿರಂತರವಾಗಿ ಹಣ್ಣು. ಇದು ಮಲಯನ್ ಆ್ಯಪಲ್ಲು, ಹೂ ಹೋಗ್ತಾ ಉಂಟು. ಇದು ಹಣ್ಣುಗಳ ರಾಜ ಅಂತಲೇ ಹೇಳ್ತಾರೆ ಇದಕ್ಕೆ, ಮ್ಯಾಂಗೋಸ್ಟೀನ್. ಮ್ಯಾಂಗೋಸ್ಟೀನ್ ಇದರಲ್ಲಿ ಮಾರುಕಟ್ಟೆಯಲ್ಲಿ ಇದಕ್ಕೆ 400 ರೂಪಾಯಿ ದರ ಇದೆ. ಮ್ಯಾಂಗೋಸ್ಟೀನ್ ಸುಮಾರು 40-50 ಮ್ಯಾಂಗೋಸ್ಟೀನ್ ಗಿಡಗಳು ನಮ್ಮ ತೋಟದಲ್ಲಿ ಇದೆ. ಇನ್ನು ಬರೋ ವರ್ಷಕ್ಕೆ ಇದರಲ್ಲಿ ಇದು ಫ್ರೂಟಿಂಗ್ ಸ್ಟಾರ್ಟ್ ಆಗ್ಬೋದು. ಇದು ಮೈಂದು ಹುಳಿ ಅಂತ ಹೇಳಿ, ಕಾಂಡದಲ್ಲಿ ಪೂರ್ತಿ ಇದರದ್ದು ಕಾಯಿಗಳು ಬಿಡ್ತವೆ. ಭಾಳಷ್ಟು ಔಷಧಿಯುಕ್ತವದ್ದು ಮತ್ತು ಅಮೂಲ್ಯವಾಗಿ. ಇದು ಬ್ಲ್ಯಾಕ್ ಬೆರಿ ಜಾಮ್ ಅಂತ. ಇದು ರೆಡ್ ಪಮೆಲ್ಲು. ಇದು ಫಾಲ್ಸ್ ಅಂತ ಹೇಳುವಂಥ ಒಂದು ಹಣ್ಣು, ಫಾಲ್ಸ. ಇದು ವಾಟರ್ ಆ್ಯಪಲ್ನಲ್ಲಿ ಪನ್ನೇರಳೆ ಅಂತ ಹೇಳ್ತೇವೆ ನಾವು. ಬಟರ್ ಬೀನ್, ಬಟರ್ ಬೀನ್ ಅಂತ ಹೇಳುವಂಥ ಒಂದು ಹಣ್ಣು. ಇದನ್ನು ಪ್ರಾಯೋಗಿಕವಾಗಿ ನನಗೆ ಬಳೆ ಇದರಿಂದಾಗಿ ತುಂಬ ಲಾಭ ಗಳಿಸುವ ಉದ್ದೇಶ ಅಲ್ಲ. ಇದು ಯಾರಾದರೂ ಕೃಷಿಕರು ತಮ್ಮ ಕೃಷಿಯಲ್ಲಿ ಸೋಲನ್ನು ಕಂಡಿದ್ದರೆ ಅವರಿಗೆ ಒಂದು ಸ್ಫೂರ್ತಿಯನ್ನು ಕೊಡಲಿಕ್ಕೆ, ಅವರಿಗೊಂದು ಆ ನಿರಾಸೆಯ ಮಧ್ಯದಲ್ಲಿ ಒಂದು ಆಸೆಯ ಬೆಳಕನ್ನು ಚೆಲ್ಲುವ ಒಂದು ಸಣ್ಣ ಪ್ರಯತ್ನ. ಮುಂದಿನ ಪೀಳಿಗೆಯವರಿಗೆ, ಯುವ ಪೀಳಿಗೆಯವರಿಗೆ ಇದನ್ನೆಲ್ಲ ನೋಡಿ ಒಂದು ಸ್ಫೂರ್ತಿಯಾಗಲಿ. ಅವರು ಈ ಥರದ ಯಾವುದಾದ್ರೂ ಒಂದು ಕಲ್ಪನೆಯೊಂದಿಗೆ ಕೃಷಿಯನ್ನು ಮಾಡಿದರೆ, ಒಂದು ಶಿಸ್ತುಬದ್ಧ ಕೃಷಿಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ಕೃಷಿಯಲ್ಲಿ ನಷ್ಟ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ತೋರಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಸಬ್ಸ್ಕ್ರೈಬ್ ಟು ಗೈಸ್ ಆನ್ ವೀಲ್ಸ್.